ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಧಾರವಾಡ ಜಿಲ್ಲೆಯ ಕೊನೆ ಕ್ಷೇತ್ರ ಕಲಕಟಗಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ನಾಗರಾಜ್ ಚಬ್ಬಿ ಕಾಂಗ್ರೆಸ್ನಿಂದ ಸಂತೋಷ್ ಲಾಡ್ ಕಾಂಗ್ರೆಸ್ ಇಂದ ಅರ್ಜಿ ಹಾಕಿದ್ರು ನಾಗರಾಜ್ ಚಬ್ಬಿ ಟಿಕೆಟ್ ಸಿಗ್ಲಿಲ್ಲ ಹೋಗಿ ಬಿಜೆಪಿ ಜಾಯಿನ್ ಆದ್ರೆ ಅಲ್ಲಿ ಟಿಕೆಟ್ ಕೊಟ್ಬಿಟ್ರು ಅದೇ ಆಶ್ಚರ್ಯ ಅಲ್ಲಿ ನಿಮ್ಮಣ್ಣನವ್ ನನಗೆ ಕೊಡಿ ಅಂತ ಇದ್ರು ನಾಗರಾಜ್ ಚೆಬ್ ಕೊಡಾಡ್ತಿದ್ದಾರೆ ಸಂತೋಷ್ ಲಾಡ್ ಜೊತೆಯಲ್ಲೇ ನಿಂತ್ಕೊಂಡ್ ಬೆಂತ್ರು ಅವ್ರಿಗೆ ಈಗ ನಾಗರಾಜ್ ಚೆಬ್ಬಿ ಡಿ ಕೆ ಶಿವಕುಮಾರ್ ಅವರು ಆಪ್ತ ಆಪ್ತ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಇಲ್ಲಿ ವರ್ಸಸ್ ಹಣಾಹಣಿ ಇದೆ ಸಂತೋಷ್ ಲಾಡ್ ಈ ಹಿಂದೆ ಮಾಡಿದಂತ ತಪ್ಪುಗಳನ್ನ ಮಾಡಿಲ್ಲ ನಾನು ಜನಗಳ ಜೊತೆ ಇದ್ದೀನಿ ಅಂತ ಅವರು ಭಾವಿಸಿದ್ದಾರೆ ಕೆಲಸ ಮಾಡ್ತಾವ್ರೆ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚೆಬ್ಬಿ ಬಿಜೆಪಿ ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಇದೆ ಸಂತೋಷ್ ಲಾಡ್ ಜನಗಳ ಜೊತೆ ಸ್ಟ್ರಾಂಗ್ ಆಗವ್ರೆ ಬಟ್ ಇದು ಲೆಕ್ಕಾಚಾರ ನೋಡ್ಬೇಕು ನಾಗರಾಜ್ ಚೆಪ್ಪಿ ಡಿ ಕೆ ಶಿವಕುಮಾರ್ ಹ್ಯಾಂಡ್ ಅವ್ರ ಆಪ್ತ ಆಯ್ತಪ್ಪ ಅಂತ ಹೇಳ್ಬೋದಾಗಿತ್ತು ಬಟ್ ಬೇಕು ಏನ್ ಬೇಕಾದ್ರೆ ಆಗ್ಬಹುದು ರಾಜಕೀಯದಲ್ಲಿ ಅಂತ ಶೆಟ್ಟರ್ ಅಂತ ಶೆಟ್ಟರೇ ಬಿಟ್ಟು ಹೋಗ್ಬಿಟ್ಟವ್ರೆ ಎಲ್ಲವನ್ನು ಅನುಭವಿಸಿದ ಸೌದಿನೇ ಬಿಟ್ಟು ಹೋದ್ರು ಇನ್ ಇವ್ರದ್ದು ಯಾವ ಲೆಕ್ಕ ಡಿ ಕೆ ಶಿವಕುಮಾರ್ ಶೆಟ್ಕಾನೇ ಶರತ್ ಚಂದ್ರ ಬಿಟ್ಟು ಚನ್ನಪಣದಲ್ಲಿ ಎ ಪಿ ಕ್ಯಾಂಡಿಟ್ ಆಗೋ ಶರತ್ ಚಂದ್ರ ಡಿ ಕೆ ಶಿವಕುಮಾರ್ ಶೆಟ್ಕಾರಿ ಹ ಡಿ ಕೆ ಶಿವಕುಮಾರ್ ಅಳಿಯ ಅವರ ಸೋದ್ರ ಮಾವ ಗುರುಚರಣ್ ಅವರೇ ಬಿಟ್ ಜೆಡಿಎಸ್ ಹೋಗೋರೆ ಇನ್ ನಾಗರಾಜ್ ಚಬ್ಬಿ ಅವ್ರದ್ದು ಯಾವ ಲೆಕ್ಕ ನೀವು ಒಳ್ಳೆ ಕಥೆ ಆಯ್ತಲ್ಲ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿ ಏಳರಲ್ಲಿ ಎರಡರಲ್ಲಿ ಮುನ್ನಡೆಯ ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ನಲ್ಲಿ ಫೈನಲ್ ಸರ್ವೆ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಐದರಲ್ಲಿ ಒಟ್ಟಾರೆ ಏಳು ಕ್ಷೇತ್ರದಲ್ಲಿ ಈ ರೀತಿಯ ಲೆಕ್ಕಾಚಾರ ಇದೆ ಬಹಳ ಟಫ್ ಇದೆ ಶೆಟ್ಟರ್ ಬಿಜೆಪಿ ಬಿಟ್ಟಿದಾರಲ್ವಾ ಶೆಟ್ಟರ್ ಬಿಜೆಪಿ ಬಿಟ್ಟಿರೋದ್ರಿಂದ ಲಾಸ್ ಅನ್ನೋದು ಯಾವ ತರ ಗೊತ್ತಾಗಬೇಕು ಅಂದ್ರೆ ಅವ್ರ ಶಕ್ತಿ ಗೊತ್ತಾಗ್ಬೇಕು ಅಂದ್ರೆ ಬಿಜೆಪಿ ಒಂದ್ ಸ್ಥಾನ ಗಳಿಸಿದ್ರೆ ಮಾತ್ರ ಯಾಕೆಂದ್ರೆ ಶೆಟ್ಟರ್ ಬಿಜೆಪಿ ಇದ್ದಾಗ್ಲೂ ಕೂಡ ಎರಡ್ ಸಾವಿರದ ಹದ್ ಬಿಜೆಪಿ ಗಳಿಸಿದ್ದು ಎರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಶೆಟ್ಟರ್ ನಿಜವಾಗ್ಲೂ ಶಕ್ತಿವಂತರು ಅನ್ನೋದೇ ಆದ್ರೆ ಬಿಜೆಪಿ ಎರಡಕ್ಕಿಂತ ಕೆಳಕ್ ಇಳಿಬೇಕು ಆಗ ಮಾತ್ರ ಪ್ರೂವ್ ಆಗುತ್ತೆ ಹೌದು ಅಲ್ವಾ ಶೆಟ್ಟರ್ ಸಿಎಂ ಆಗಿದಾಗ ಚುನಾವಣೆ ಆಯ್ತಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅವತ್ ಬಿಜೆಪಿ ಗೆದ್ದು ಎರಡೇ ಸೀಟ್ ಒಂದು ಶೆಟ್ಟರ್ ಒಂದು ಈಗ ಅವ್ರು ಬಿಟ್ಟವ್ರೆ ಆಪೋಸಿಷನ್ ಗೆ ಹೋಗಿರೋ ಕಾರಣ ಬಿಜೆಪಿ ಒಂದು ಸ್ಥಾನಕ್ಕೆ ಕುಸಿದರೆ ಮಾತ್ರ ಶೆಟ್ಟರ್ ಶಕ್ತಿವಂತರು ಎರಡಕ್ಕಿಂತ ಜಾಸ್ತಿ ಬಂದ್ರು ಕೂಡ ಶೆಟ್ಟರ್ ಏನಿಲ್ಲ ಇಲ್ಲ ಅಂದ್ರೂ ಅದೇ ಕಥೆ ಆಗಿಲ್ಲ ಏನು ಆಗಿಲ್ಲ ಮುಂದೆ ಎಸ್